ವರ್ಮಿ ವಾಶ್ ಮಾಡೋದ ಸರ್ ಇದು? ಸರ್ ವರ್ಮಿ ವಾಶ್ ಮಾಡೋ ವಿಧಾನ ಸರ್ ಇದು. ಹೆಂಗ್ ಮಾಡ್ತೀವಿ ಅಂದ್ರೆ ಸರ್, ಇದೊಂದು ಡ್ರಮ್ ತಗೊಳ್ತೀವಿ, ಡ್ರಮ್ ತಗೊಂಡಿದ್ರೆ ಓಲ್ ಹಾಕ್ತಿವಿ ಸರ್ ಇಲ್ಲಿ, ಓಲ್ ಹಾಕ್ಬಿಟ್ಟು ಒಂದು ಟ್ಯಾಪ್ ಹಾಕ್ತಿವಿ ಸರ್ ಇಲ್ಲಿ, ನಲ್ಲಿ ತರ ಟ್ಯಾಪ್ ಹಾಕೊಳ್ಳೋದು. ಇದು ಓಪನ್ ಇತರ ಬಿಟ್ಕೊಬಿಡಕ್ಕೆ ಸರ್ ಇದೆ, ಪೈಪ್ ಬಿಟ್ಕೊಳ್ಬೇಕು, ಪೈಪ್ ಬಿಟ್ಕೊಳ್ಬೇಕು. ಮತ್ತೆ ಏನ್ ಮಾಡ್ತೀವಿ, ನಾವು ತೆಂಗಿನಕಾಯಿ ಚಿಪ್ಕೊಳ್ ತಗತ್ತೀವಿ ಇತರ, ಇದು ತಗೊಂಡೇನ್ ಮಾಡ್ತೀವಿ ಇತರ ಜೋಡಿಸ್ತೀವಿ ಸರ್ ಇದು ಇಲ್ಲಿ ತನಕ. ಅಂದ್ರೆ ಒಂದಡಿ ಇಷ್ಟು ಇಷ್ಟು ಜೋಡಿಸ್ತೀವಿ ಸರ್ ಇತರ. ಇದೇನಕ್ಕೆ ಅಂದ್ರೆ ಫಿಲ್ಟರ್ ಪರ್ಪಸ್ಗೆ, ಫಿಲ್ಟರ್ ಆಗಲಿ ತಿಳ್ಕೊಡಪ್ಪ ಇಲ್ಲಿ ನೋಡಿ, ಈ ತರ ಚಿಕ್ಕ ತಗೊಂಡು ಇತರ ಜೋಡಿಸ್ತೀವಿ ಸರ್ ಇತರ. ಸರಿ ಸರ್, ಏನಕ್ಕೆ ಅಂದ್ರೆ ಇದು ಫಿಲ್ಟರ್ಗೋಸ್ಕರ. ಇದಾದ್ಮೇಲೆ ನಾವು ಗೋಣಿಚೀಲ ಹಾಕ್ತೀವಿ ಸರ್, ಗೋಣಿಚೀಲ ಹಾಕ್ಬಿಟ್ಟು ಇದ್ರ ಮೇಲೆ ಅಗ್ರಿಕಲ್ಚರ್ ವೇಸ್ಟ್ ಹಾಕ್ತೀವಿ ಸರ್, ಒಂದು ಅರ್ಧ ಅಡಿ ಅಷ್ಟು. ಒಂದು ಕಾಲಿಂಚ್ ಅಗ್ರಿಕಲ್ಚರ್ ವೇಸ್ಟ್ ಅಂದ್ರೆ ಹುಲ್ಲು, ಸೊಪ್ಪು, ಕಸ, ಕಡ್ಡಿ, ನುಗ್ಗೆ ಗಿಡ, ಅಗಸೆ, ಬಿರ್ಸಿಟಿ, ಯಾವ್ದಾರ ಸ್ವಲ್ಪ ಬಾಳೆ ಗಿಡ, ಯಾವ್ದು ಏನ ಸಿಗುತ್ತೆ ಎಲ್ಲ ಡ್ರೈ ಆಗಿರೋ ಲೀಫ್ ಹಾಕ್ತೀವಿ ಸರ್. ಅದ್ರ ಮೇಲೆ ದೇಸಿ ಹಸು ಸಗಣಿ, ಒಂದು ತಿಂಗಳಾಗಿರೋ ಸಗಣಿನ ಒಂದಡಿ ಅಷ್ಟು ಹಾಕ್ತೀವಿ ಸರ್, ಅರ್ಧ ಅಡಿ ಅಷ್ಟು ಹಾಕ್ತೀವಿ. ಮತ್ತೆ ಲೈಟಾಗಿ ನೀರು ಚಿಮ್ಕಿಸ್ತೀವಿ ಸರ್ ಅದಕ್ಕೆ. ಮತ್ತೆ ಅಗ್ರಿಕಲ್ಚರ್ ವೇಸ್ಟ್ ಹಾಕ್ತೀವಿ ಇನ್ನೊಂದು ಲೇಯರ್, ಅದ್ರ ಮೇಲೆ ಮತ್ತೆ ಸಗಣಿ, ಆ ಥರ ಮೂರರಿಂದ ನಾಲ್ಕು ಲೇಯರ್ ತುಂಬ್ತೀವಿ ಸರ್. ತುಂಬ ತುಂಬ ಆದ್ಮೇಲೆ ಎರಡು ದಿನ ಮೂರು ದಿನ ನೀರು ಹಾಕ್ತೀವಿ ಸರ್ ಇಲ್ಲಿಗೆ. ಕೂಲ್ ಆದ್ಮೇಲೆ ಏನು ಮಾಡ್ತೀವಿ, ಒಂದೂವರೆಯಿಂದ ಎರಡು ಕೆ ಜಿ ಹುಳ ಬರ್ತೀವಿ ಸರ್ ಇದಕ್ಕೆ, ಎರೆಹುಳ, ಎರೆಹುಳು, ಎರೆಹುಳು ಬಿಟ್ಮೇಲೆ ಅಲ್ಲಿ ಡ್ರಾಪ್ 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 ಬೀಳ್ತದೆ ಸರ್ ಆ ಥರ. ಮೇಲೆ ನೀರು ಎರಡು ಲೀಟ್ರು ಎರಡೂವರೆ ಲೀಟರ್ ನೀರು ಹಾಕ್ತೀವಿ, ಆ ಥರ ಒಂದು ನೆನೆಯೇ ಬೀಳ್ಬೇಕು ಸರ್ ಅದು, ಅದು ಜೆಲ್ ಬೀಳ್ಬೇಕು ಎರೆಹುಳು. ಅಂದರೆ ಪ್ರತಿದಿನ ಒಂದು ಲೀಟ್ರ್ ನೀರು ಹಾಕ್ತೀವಿ, ಒಂದರಿಂದ ಎರಡು. ಅಂದರೆ ವೆದರ್ ನೋಡಿದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತೀವಿ, ಬೇಸಿಗೆಯಲ್ಲಿ ಸ್ವಲ್ಪ ರೈಸ್ ಮಾಡ್ತೀವಿ. ನಮಗೆ ಆ ಥರ ಬರ್ಬೇಕು ಸರ್ ಹನಿ, ಆ ಥರ ಬೀಳ್ಬೇಕು. ಒಂದಿನಕ್ಕೆ ಅರ್ಧದಿಂದ ಮುಕ್ಕಾಲು ಲೀಟ್ರ್ ಮಾತ್ರ ಕಲೆಕ್ಟ್ ಆಗಬೇಕು, ಓವರ್ ಬತ್ತು ಅಂದ್ರೆ ಕ್ವಾಲಿಟಿ ಇಲ್ಲ ಅಂತ. ನಮ್ದು ಉದ್ದೇಶ ಏನಂದ್ರೆ ವರ್ಮ್ಸ್ ಇದೆಯಲ್ಲ, ಅದು ಜೆಲ್ ಬರಬೇಕು ಅಂತ ನಮ್ಮ ಉದ್ದೇಶ ಇದ್ರು. ಹುಳ ಇದೆ ಸರ್ ಒಳಗಡೆ? ಇದ್ರಲ್ಲಿ ತುಂಬ ಇದೆ ಸರ್ ನೋಡಿ, ಇದು ಮಾಡಿ ಒಂದು ತಿಂಗಳಾಗಿದೆ, ಎಲ್ಲ ಪೌಡರ್ ಆಗೋಗಿದೆ ನೋಡಿ ಸರ್ ಇದು. ನೋಡಿ ಸರ್ ಹುಳ ಎಷ್ಟಿದೆ ನೋಡಿ ಸರ್. ಹೌದು ಹೌದು ಹೌದು, ಇದ್ರ ಜೆಲ್ ಬರ್ಬೇಕು ಸರ್ ಇದು. ಇದ್ರ ಜೆಲ್ಲೇ ಅಲ್ಲಿ ಕಲೆಕ್ಟ್ ಆಗ್ತಾರೆ, ಇದು ಜೆಲ್ಲು. ಇದ್ರಲ್ಲಿ ತುಂಬಾ ಇದಿದೆ ಸರ್ ಜೀವಾಣು, ಇದು ಪೋಷಕಾಂಶ ತುಂಬಾ ಇದೆ ಸರ್. ಇದು ಗಿಡಕ್ಕೆ ಸ್ಪ್ರೇ ಕೊಡ್ತು ಅಂದ್ರೆ ತುಂಬಾ ರಿಸಲ್ಟ್ ನೋಡಿ ಸರ್. ಇಷ್ಟಕ್ಕೆ ಎಷ್ಟು ಹುಳ ಬಂದಿದೆ ಅಂದ್ರೆ ಇದ್ರ ಜೆಲ್ ಅಲ್ಲಿ ಬರ್ತಾ ಇದೆ ನೋಡಿ, ಡ್ರಾಪ್ 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 ಬೀಳ್ತದೆ. ಹೌದು, ಮತ್ತೆ ಹುಳಗಳು ಸಿಗುತ್ತಾ? ಹುಳುಗಳು ಎಷ್ಟು ಬೇಕಾದ್ರೆ ಸಿಗುತ್ತೆ. ಈಗ ಈ ಡ್ರಮ್ ಸಿಗುತ್ತೆ, ಅಗ್ರಿಕಲ್ಚರ್ ವೇಸ್ಟ್ ಸಿಗುತ್ತೆ, ಸಗಣಿ ಸಿಗುತ್ತೆ, ಎಲ್ಲ ಸಿಗುತ್ತೆ ರೈತರಿಗೆ. ಬಟ್ ಹುಳಗಳು ಅಷ್ಟು ಸುಲಭವಾಗಿ ಸಿಗುತ್ತೆ ನಂಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಸರ್, ನಮ್ಮ ಹತ್ರ ಎಷ್ಟು ಬೇಕಾದ್ರೆ ಕೊಡ್ತೀವಿ, ಮತ್ತೆ ಮಾಹಿತಿ ಕೊಡ್ತೀವಿ, ಎಲ್ಲ ಹೇಳ್ಕೊಡ್ತೀವಿ ಸರ್. ಅವನೇ ಇಲ್ಲಿ ಬಂದ್ಬಿಟ್ರೆ ನೀವು ಡ್ರಮ್ ಅಂತ ತಗೊಂಡ್ರೆ ಅರ್ತ್ ವರ್ಮ್ಸ್ ಕೊಡ್ತೀವಿ, ಮತ್ತೆ ಯಾವ ತರ ಮಾಡೋ ವಿಧಾನ ಹೇಳಿ ಕಳ್ಸಿಕೊಡ್ತೀವಿ ಸರ್. ನಾವು ಸರ್ ನಿಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಹೇಳ್ಬೋದಾ ಒಂದ್ಸರಿ? ನಂದು ಎಮ್ ಇ ಶಿವಣ್ಣ ಅಂತೇಳಿ, ಮಿಕ್ಕೇರಿ ಗ್ರಾಮ, ಮಳವಳ್ಳಿ ತಾಲೂಕು. ನನ್ನ ಫೋನ್ ನಂಬರ್ 6361562597 ಸರ್. ಮಿಕ್ಕೇರಿ ಗ್ರಾಮ ಕಿರ್ಗಾವಲ್ ಹತ್ರ, ಕಿರ್ಗಾವಲ್ ಹೋಬಳಿ. ಈ ತರ ಮಾಡೋದೆಲ್ಲ ಹೇಳ್ಕೊಡ್ತೀರಾ ನಾವು? ಹ್ಞೂ ಹ್ಞೂ, ಖಂಡಿತ ಖಂಡಿತ, ತುಂಬ ಖುಷಿ ಆಯ್ತು, ಒಳ್ಳೇದಾಗಲಿ. ನಮ್ಮ ವೀಕ್ಷಕರು ನೋಡ್ತಾ ಇದಾರೆ ಇದನ್ನ, ಅವ್ರಿಗೂ ಒಂದು ಮತ್ತೆ ಮನೆಯಲ್ಲೇ ಮಾಡ್ಕೋಬಹುದು ಅನ್ಸುತ್ತೆ. ರೈತರೇ ಅಲ್ದಂಗೆ ಟೆರಸ್ ಗಾರ್ಡನಿಂಗ್ ಮಾಡೋಂಥವ್ರು ಕೂಡ ಸಹ ಅದನ್ನ ಸಣ್ಣ ಬಕೆಟ್ ಅಲ್ಲಿ ಬೇಕಾದ್ರೆ, ಚಿಕ್ಕ ಚಿಕ್ಕ ಬಕೆಟ್ ಅಲ್ಲಿ ಡ್ರಮ್ಗಳಲ್ಲಿ ಅವ್ರಿಗೆ ಸಂಬಂಧಪಟ್ಟ ಯಾವ್ದು ಚಿಕ್ಕದು ಏನ್ ಬೇಕಾದ್ರೆ ಮಾಡ್ಕೋಬಹುದು ಸರ್. ಇದೇನು ದೊಡ್ಡದೇ ಅಂತ ಏನಿಲ್ಲ, ನಿಮ್ಮ ಗಾರ್ಡನ್ ಮಾಡ್ಕೋಬಹುದು. ಇದನ್ನ ಹೆಂಗ್ ಸಿಂಪಡಣೆ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕು ವರ್ಮಿ ವಾಶ್ನ? ಒಂದಿಷ್ಟು 10 ಮಾಡ್ಕೋಬೇಕು ಸರ್. 10 ಮಾಡ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕು ಸರ್. ಒಂದ 10-15 ಡೇಸ್ ಒನ್ಸ್ ಮಾಡಿದ್ರೆ ಹೂ ಕಾಯಿ ಉದ್ರಲ್ಲ ಸರ್, ಇದು ಹೂ ತುಂಬಾ ಚೆನ್ನಾಗಿ ಬರ್ತದೆ, ಮತ್ತೆ ಕಾಯಿ ಗ್ರೋತ್ ಆಗುತ್ತೆ ಸರ್ ಚೆನ್ನಾಗಿ. ಒಂದ್ ಕಾಯಿ ಬಿಡುತ್ತೆ, ಎರಡ್ ಕಾಯಿ ಬಿಡುತ್ತದೆ, ಆತರ. ಮತ್ತೆ ಡೆವಲಪ್ಮೆಂಟ್ ಆಗುತ್ತೆ ಸರ್, ಕಾಯಿ ದಪ್ಪ ಬರ್ತದೆ, ಮತ್ತೆ ಗಿಡ ಫುಲ್ ಗ್ರೀನಿಸ್ ಬರ್ತದೆ ಸರ್. ಇದ್ರೊಂದು ಸುಮಾರು 12-16 ಪೋಷಕಾಂಶ ಇದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಸರ್. ಇದನ್ನ ಸರಿ 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 ಲ್ಯಾಬ್ ಟೆಸ್ಟ್ ಮಾಡಿ ಇದ್ರ ತುಂಬಾ ನ್ಯೂಟ್ರಿಯಂಟ್ ಇದೆ ಅಂತ ಹೇಳಿದ್ರೆ, ಮತ್ತೆ ಇದಕ್ಕೆ ಏನು ಖರ್ಚು ಬರಲ್ಲ ಸರ್. ರೈತರು ಇದೆಲ್ಲ ಮಾಡ್ಕೋಬಹುದು ಆರಾಮಾಗಿ, ಖಂಡಿತ. ಏನು ಅಂಗಡಿಲಿ ಹೋಗಿ ತರಬೇಕು ಅಂತೇನಿಲ್ಲ, ಸ್ವಲ್ಪ ಸಗಣಿ ಒಂದಷ್ಟು ಅಗ್ರಿಕಲ್ಚರ್ ವೇಸ್ಟ್ ಒಂದು ಸ್ವಲ್ಪ ಹುಳ ಬಿಟ್ಕೊಡ್ತು ಅಂದ್ರೆ ಅವ್ರ ಮನೆ ಯೂಸ್ಗೆ ಅವ್ರ ತರಕಾರಿ ಬೆಳಿಗ್ಗೆ ಅವರೇ ಮಾಡ್ಕೋಬಹುದು ಸರ್. ಇದು ತುಂಬಾ ಪೌಷ್ಟಿಕೃತವಾಗಿದೆ. ಎಷ್ಟು ಇಟ್ಕೊಬಹುದು ಹೆಂಗೆ ಇದು? ಇದು ತುಂಬಿದ್ಮೇಲೆ ಒಂದ್ 8 ಕೆಜಿ ಹುಳ ಬಿಡ್ತು ಅಂದ್ರೆ ಇದು ಒಂದೂವರೆ ತಿಂಗಳಲ್ಲಿ ಎಲ್ಲ ಪೌಡರ್ ಆಗುತ್ತೆ ಸರ್. ಇತರ ಪೌಡರ್ ಆಗುತ್ತೆ ಒಂದೂವರೆ ತಿಂಗಳಲ್ಲಿ, ನಾವೇನು ಅಗ್ರಿಕಲ್ಚರ್ ವೇಸ್ಟ್ ಹಾಕಿರ್ತೀವಿ, ಸಗಣಿ ಹಾಕಿರ್ತೀವಿ, ಎಲ್ಲ ಇತರ ಪೌಡರ್ ಆಗುತ್ತೆ ಸರ್. ಅವಾಗ ಏನಾಗುತ್ತೆ, ಹುಳುಗಳು ಊಟ ಇರಲ್ಲ, ಅಷ್ಟ್ರಲ್ಲಿ ಎಲ್ಲ ಇತರ ಪೌಡರ್ ಆಗುತ್ತೆ. ಇದು ಗೊಬ್ಬರ ಆಗುತ್ತೆ ಸರ್, ಇದೆಲ್ಲ ಹುಳುಗ ಗೊಬ್ಬರ ಎತ್ಕೊಳ್ಳಿ, ಮತ್ತೆ ಡಬ್ನ ಡ್ರಮ್ನ ಮತ್ತೆ ಡಬ್ ಹಾಕ್ಬಿಟ್ಟು ಮತ್ತೆ ಹೊಸದಾಗ ಮಾಡ್ಕೊಳ್ಳಿ ಸರ್. ಒಂದೂವರೆ ತಿಂಗಳಿಗೆಲ್ಲ ಪೌಡರ್ ಆಗುತ್ತೆ ಸರ್, ಗೊಬ್ಬರ ಆಗುತ್ತೆ, ಶುದ್ಧವಾದ ಎರಡು ಗೊಬ್ಬರ ಆಗುತ್ತೆ. ತೆಗ್ದುಬಿಟ್ಟು ಎಲ್ಲ ಸುರ್ಕೊಂಡು ಹುಳ ಎತ್ಕೊಂಡ್ಬಿಟ್ಟು ಬೇರೆ ಡ್ರಮ್ಗೆ ಹಾಕೊಳ್ಳಿ ಸರ್. ಸೊ ಈಗ ಒಂದು ಆಲ್ಟರ್ನೇಟ್ ಆಗಿ ಎರಡು ಡ್ರಮ್ ಬಿಟ್ಕೊಂಡ್ಬಿಟ್ರೆ ನಮಗೆ ತುಂಬಾ ಅನುಕೂಲ. ಇದು ಮುಗಿತದೆ, ಇನ್ನೊಂದು ಸಿಗುತ್ತೆ. ಇದನ್ನ ನಾವು ಎಷ್ಟು ದಿನ ಸಂಗ್ರಹ ಮಾಡಿ ಇಟ್ಕೊಬಹುದು ವರ್ಮಿ ವಾಶ್ನ? ಯೂಸ್ ಮಾಡ್ದಿಲ್ಲ ಹಂಗೆ ಇಟ್ಕೊಂತೀನಿ ಅನ್ನೋದಾದ್ರೆ ಒಂದು 3 ತಿಂಗಳು ಇಡ್ಬೋದು ಸರ್. ಏನ್ ಹಾಳಾಗಲ್ಲ ಅದು? ಏನ್ ಹಾಳಾಗಲ್ಲ ಅಂದ್ರೆ ನೆರಳಲ್ಲಿ ಇಟ್ಕೋಬೇಕು, ಬಾಯಿ ಓಪನ್ ಮಾಡಿ ಇಟ್ಕೋಬೇಕು ಸರ್, ಪ್ಯಾಕ್ ಲ್ಯಾಕ್ ಮಾಡಿ ಇಟ್ಕೋಬೇಕು ಸರ್. ಸರಿ ಸರಿ ಸರಿ, ಮತ್ತೆ ತುಂಬಾ ಮೈಕ್ರೋ ನ್ಯೂಟ್ರಿಯೆಂಟ್ ತುಂಬಾ ಇದೆ ಸರ್ ಇದು. ಮತ್ತೆ ತುಂಬಾ ಡಿಮ್ಯಾಂಡ್ ಇದೆ ಸರ್ ಇದಕ್ಕೆ, ಗೊತ್ತಿರೋ ತುಂಬಾ ಬರ್ತಾರೆ, ತುಂಬಾ ತಗೊಂಡೋಗ್ತಿದ್ದಾರೆ ಸರ್.
ತರಕಾರಿ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ, ಮತ್ತೆ ಬಾಳೆ ಮತ್ತೆ ಮಡಿಕೇರಿ ಸೈಡ್ ಅವರೆಲ್ಲ ಬರ್ತಾರೆ ಸರ್. ಮತ್ತೆ ಶುಂಠಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ ಸರ್. ಇದು ಶುಂಠಿಗೆ ಶುಂಠಿ ತುಂಬಾ ವರ್ಕ್ ಆಗುತ್ತೆ ಸರ್. ಶುಂಠಿ ಮತ್ತೆ ತರಕಾರಿಗಂತೂ ನಂಬರ್ ಒನ್ ಸರ್ ಇದು. ಓಡ್ ಬರ್ತಾರೆ ಸರ್ ಅವರು. ಒಂದು ನಿಮಿಷ ಓಡ್ ಬರ್ತಾವೆ ಸರ್ ಎಲ್ಲ ಹಾಗೆ.